ಒಲಿಂಪಿಕ್ಸ್ ವಿಚಾರಕ್ಕೆ ಬರೋಣ. ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ 2024 ಇದೀಗ ಭಾರತದ ಹಾಕಿ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ ಭರ್ಜರಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದೆ. ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಈ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಜಯ ಗಳಿಸಿದೆ. ಅದು ಯಾರ ವಿರುದ್ಧ? ಗ್ರೇಟ್ ಬ್ರಿಟನ್ ವಿರುದ್ಧ. ಗ್ರೇಟ್ ಬ್ರಿಟನ್ ವಿರುದ್ಧ ಭಾರತ ಹಾಕಿ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಅನ್ನ ಪ್ರವೇಶವನ್ನ ಮಾಡಿದೆ ಆ ಮೂಲಕ ನಮ್ಮ ಭಾರತ ತಂಡ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತ ತಂಡಕ್ಕೆ ಗೋಡೆಯಾಗಿ ನಿಂತದ್ದು ಗೋಲ್ ಕೀಪರ್ ಶ್ರೀಜೇಶ್. ಅದರಲ್ಲೂ ಗ್ರೇಟ್ ಬ್ರಿಟನ್ ಕೊನೆಯ ಗೋಲನ್ನು ಹೊಡೆಯೋದಕ್ಕೆ ಬಿಡಲೇ ಇಲ್ಲ ನಮ್ಮ ಶ್ರೀಜೇಶ್. ತಡೆಗೋಡೆಯಾಗಿ ನಿಂತಿದ್ರು. ಮೊದಲಿಗೆ ಪಂದ್ಯ ನಿಗದಿತ ಟೈಮ್ಗೆ 1-1 ಸಮಬಲವನ್ನು ಕಾಯ್ದುಕೊಂಡಿತ್ತು. ಹಾಗಾಗಿ ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಆ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಭರ್ಜರಿಯಾಗಿ ಜಯ ಸಾಧಿಸಿದೆ. ಒಂದು ರೀತಿಯಾಗಿ ಈ ಪಂದ್ಯ ರೋಚಕ ಹಂತವನ್ನೇ ತಲುಪಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಲಿಂಪಿಕ್ಸ್ ವಿಚಾರಕ್ಕೆ ಬರೋಣ. ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ 2024 ಇದೀಗ ಭಾರತದ ಹಾಕಿ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ ಭರ್ಜರಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದೆ. ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಈ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಜಯ ಗಳಿಸಿದೆ. ಅದು ಯಾರ ವಿರುದ್ಧ? ಗ್ರೇಟ್ ಬ್ರಿಟನ್ ವಿರುದ್ಧ. ಗ್ರೇಟ್ ಬ್ರಿಟನ್ ವಿರುದ್ಧ ಭಾರತ ಹಾಕಿ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಅನ್ನ ಪ್ರವೇಶವನ್ನ ಮಾಡಿದೆ ಆ ಮೂಲಕ ನಮ್ಮ ಭಾರತ ತಂಡ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತ ತಂಡಕ್ಕೆ ಗೋಡೆಯಾಗಿ ನಿಂತದ್ದು ಗೋಲ್ ಕೀಪರ್ ಶ್ರೀಜೇಶ್. ಅದರಲ್ಲೂ ಗ್ರೇಟ್ ಬ್ರಿಟನ್ ಕೊನೆಯ ಗೋಲನ್ನು ಹೊಡೆಯೋದಕ್ಕೆ ಬಿಡಲೇ ಇಲ್ಲ ನಮ್ಮ ಶ್ರೀಜೇಶ್. ತಡೆಗೋಡೆಯಾಗಿ ನಿಂತಿದ್ರು. ಮೊದಲಿಗೆ ಪಂದ್ಯ ನಿಗದಿತ ಟೈಮ್ಗೆ 1-1 ಸಮಬಲವನ್ನು ಕಾಯ್ದುಕೊಂಡಿತ್ತು. ಹಾಗಾಗಿ ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಆ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಭರ್ಜರಿಯಾಗಿ ಜಯ ಸಾಧಿಸಿದೆ. ಒಂದು ರೀತಿಯಾಗಿ ಈ ಪಂದ್ಯ ರೋಚಕ ಹಂತವನ್ನೇ ತಲುಪಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಲಿಂಪಿಕ್ಸ್ ವಿಚಾರಕ್ಕೆ ಬರೋಣ. ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ 2024 ಇದೀಗ ಭಾರತದ ಹಾಕಿ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ ಭರ್ಜರಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದೆ. ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಈ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಜಯ ಗಳಿಸಿದೆ. ಅದು ಯಾರ ವಿರುದ್ಧ? ಗ್ರೇಟ್ ಬ್ರಿಟನ್ ವಿರುದ್ಧ. ಗ್ರೇಟ್ ಬ್ರಿಟನ್ ವಿರುದ್ಧ ಭಾರತ ಹಾಕಿ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಅನ್ನ ಪ್ರವೇಶವನ್ನ ಮಾಡಿದೆ ಆ ಮೂಲಕ ನಮ್ಮ ಭಾರತ ತಂಡ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತ ತಂಡಕ್ಕೆ ಗೋಡೆಯಾಗಿ ನಿಂತದ್ದು ಗೋಲ್ ಕೀಪರ್ ಶ್ರೀಜೇಶ್. ಅದರಲ್ಲೂ ಗ್ರೇಟ್ ಬ್ರಿಟನ್ ಕೊನೆಯ ಗೋಲನ್ನು ಹೊಡೆಯೋದಕ್ಕೆ ಬಿಡಲೇ ಇಲ್ಲ ನಮ್ಮ ಶ್ರೀಜೇಶ್. ತಡೆಗೋಡೆಯಾಗಿ ನಿಂತಿದ್ರು. ಮೊದಲಿಗೆ ಪಂದ್ಯ ನಿಗದಿತ ಟೈಮ್ಗೆ 1-1 ಸಮಬಲವನ್ನು ಕಾಯ್ದುಕೊಂಡಿತ್ತು. ಹಾಗಾಗಿ ಪೆನಾಲ್ಟಿ ಶೂಟೌಟ್ ನಡೆದಿತ್ತು. ಆ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಅಂತರದಿಂದ ಭಾರತ ಭರ್ಜರಿಯಾಗಿ ಜಯ ಸಾಧಿಸಿದೆ. ಒಂದು ರೀತಿಯಾಗಿ ಈ ಪಂದ್ಯ ರೋಚಕ ಹಂತವನ್ನೇ ತಲುಪಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.